ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಹೆಲ್ದಿಯಾದ ಪ್ರೋಟೀನ್ ಮಿಲ್ಕ್ ಪೌಡರ್ನ ಮಾಡ್ತಾ ಇದ್ದೀನಿ. ನಾನು ಈ ಪ್ರೋಟೀನ್ ಪೌಡರ್ನ ಡ್ರೈ ಫ್ರೂಟ್ಸ್ಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಈ ಪ್ರೋಟೀನ್ ಪೌಡರ್ನ ದಿನನಿತ್ಯ ನಾವು ಎರಡು ಬಾರಿ ಸೇವನೆ ಮಾಡೋದ್ರಿಂದ ಒಂದು ವೇಳೆ ವೆಯ್ಟ್ ಲಾಸ್ ಇದ್ದರೆ ವೆಯ್ಟ್ ಗೇನ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ಬಾಡಿನಲ್ಲಿ ವೀಕ್ನೆಸ್ ಇರೋರಿಗೆ ವೀಕ್ನೆಸ್ಸನ್ನು ದೂರ ಮಾಡುತ್ತೆ. ಇದ್ರ ಜೊತೆಗೆ ಡಯಾಬಿಟಿಸ್ ಇರೋರಿಗೆ ಡಯಾಬಿಟಿಸ್ ಕಂಟ್ರೋಲ್ ಮಾಡೋದಕ್ಕೂ ಸಹ ಇದು ಸಹಾಯ ಮಾಡುತ್ತೆ. ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಇರೋದ್ರಿಂದ ನಮ್ಮ ಮೂಳೆಗಳು ಗಟ್ಟಿಯಾಗಿರೋದಕ್ಕೆ, ಜೊತೆಗೆ ಸ್ನಾಯುಗಳು ಹೆಲ್ದಿಯಾಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾದರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಅಂಥ ಪ್ರೋಟೀನ್ ಪೌಡರ್ನ ಯಾವ ರೀತಿ ಮಾಡೋದು ಅಂತ, ಜೊತೆಗೆ ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಚಾನೆಲ್ನಲ್ಲಿ ವೀಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈಗ ಈ ಹೆಲ್ದಿಯಾದ ಪ್ರೋಟೀನ್ ಮಿಲ್ಕ್ ಪೌಡರ್ನ ಮಾಡೋದಕ್ಕೆ ಯಾವುದೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನಿಲ್ಲಿ 3/4 ಕಪ್ ಆಗುವಷ್ಟು ಸನ್ಫ್ಲವರ್ ಸೀಡ್ಸ್, ಅಂದರೆ ಸೂರ್ಯಕಾಂತಿ ಬೀಜನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 3/4 ಕಪ್ 1/4 ಕಪ್ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಬಾದಾಮಿನ ಬಿಸಿ ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ವಾಲ್ನಟ್ನ ತೊಗೊಂಡಿದ್ದೀನಿ. 3/4 ಕಪ್ ಆಗುವಷ್ಟು ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾನು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. ನಂತರ 3/4 ಕಪ್ ಆಗುವಷ್ಟು ಪಿಸ್ತಾನ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಮಕನ್, ಅಂದರೆ ಕಮಲದ ಬೀಜನ ತೊಗೊಂಡಿದ್ದೀನಿ. ಅರ್ಶಿನ ಜೊತೆಗೆ ಕೇಸರಿನ ತೊಗೊಂಡಿದ್ದೀನಿ. ಈಗ ನಾನು ಹೆಲ್ದಿ ಪ್ರೋಟೀನ್ ಪೌಡರ್ನ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ, ಬನ್ನಿ. ಫಸ್ಟಿಗೆ ಡ್ರೈ ಫ್ರೂಟ್ಸ್ಗಳನ್ನ ಹುರ್ಕೊಳ್ಳೋದಕ್ಕೆ ನಾನು ಸ್ಟೌವ್ ಮೇಲೆ ಒಂದು ಬಾಂಡ್ಲಿನ ಇಟ್ಕೊಂಡು ಫಸ್ಟಿಗೆ ನಾನು ಇಲ್ಲಿ ಮಕಾನ್, ಅಂದರೆ ಕಮಲದ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಮಕಾನ್ ಬೀಜ ಕೈಯಲ್ಲಿ, ಅಂದರೆ ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು, ಅಂದರೆ ಪೌಡರ್ ಆಗಬೇಕು. ಆ ರೀತಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ, ಈಗ ಇದು ಫ್ರೈ ಮಾಡ್ಕೊಂಡಿದ್ದಾಗಿದೆ. ನಾನು ಇದನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿನೂ ಅಷ್ಟೇ, ನಾವು ಕೈಯಲ್ಲಿ ಮುರಿದ್ರೆ ಪೌಡರ್ ಹಾಕಬೇಕು, ಆ ರೀತಿ ನಾವು ಗೋಡಂಬಿನೂ ಸಹ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡ್ತಾ ಇರ್ಬೋದು ನೀವು, ಗೋಡಂಬಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಅಂದರೆ ನಾವು ಈ ಡ್ರೈ ಫ್ರೂಟ್ಸ್ಗಳನ್ನ ಫ್ರೈ ಮಾಡ್ಕೊಳ್ಳುವಾಗ ಸ್ಟೌವ್ ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ಗೋಡಂಬಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ನಾನೀಗ ಗೋಡಂಬಿನ ಒಂದು ಬೌಲ್ಗೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದೇ ಬಾಂಡ್ಲಿಗೆ ನಾನು ಸೂರ್ಯಕಾಂತಿ ಬೀಜನ ಹಾಕ್ಕೊಂಡು ಅದನ್ನು ಸಹ ಕೈಯಲ್ಲಿ ಮುರಿದ್ರೆ ಪೌಡರ್ ರೀತಿ ಬರಬೇಕು, ಅಲ್ಲಿವರೆಗೂ ನಾನು ಇದನ್ನು ಸ್ಟೌವ್ ಫ್ಲೇಮ್ನ ಕಡಿಮೆನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಈಗ ಫ್ರೈ ಮಾಡ್ಕೊಂಡಿದ್ದಾಗಿದೆ. ನಾನೀಗ ಇದನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡು ನಂತರ ಪಂಪ್ಕಿನ್ ಸೀಡ್ಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ, ಸೇಮ್ ನಾವು ಆಗಲೇ ಯಾವುದೆಲ್ಲ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡ್ವೋ ಅದೇ ರೀತಿ ಇದನ್ನು ಸಹ ಕ್ರಂಚಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಕಲರ್ ಕೂಡ ಚೇಂಜ್ ಆಗಿದೆ. ನಾನೀಗ ಇದನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡು ನಂತರ ಪಿಸ್ತಾನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಪಿಸ್ತಾನ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದರೆ ಇದು ಸ್ವಲ್ಪ ಮೆತ್ತಗಿರುತ್ತೆ. ಹಾಗಾಗಿ ನಾನು ಪಿಸ್ತಾನ ಕೂಡ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಒಂದು ಬೌಲ್ಗೆ ಹಾಕ್ಕೊಂಡು ನಂತರ ನಾನು ವಾಲ್ನಟ್ನ ಹಾಕ್ಕೊಂಡು ವಾಲ್ನಟ್ನೂ ಸಹ ಕ್ರಂಚಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಸ್ಟೌವ್ ಫ್ಲೇಮ್ನ ಕಡಿಮೆನಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಇದು ಕ್ರಿಸ್ಪಿಯಾಗಿ ಜೊತೆಗೆ ಕ್ರಂಚಿಯಾಗಿ ಫ್ರೈ ಮಾಡ್ಕೊಳ್ಬೋದು. ಈಗ ವಾಲ್ನಟ್ ಕೂಡ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಕೊನೆಯದಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದಂತಹ ಬಾದಾಮಿನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಬಾದಾಮಿನ ನಾನು ನೆನೆಸಿ ಸಿಪ್ಪೆ ತೆಗೆದಿರೋದ್ರಿಂದ ಇದನ್ನು ಕನಿಷ್ಠ ಪಕ್ಷ ಒಂದು 8 ನಿಮಿಷಗಳ ಕಾಲನಾದರೂ ಸ್ಟೌವ್ ಫ್ಲೇಮ್ನ ಕಡಿಮೆನಲ್ಲೇ ಇಟ್ಕೊಂಡು ಬಾದಾಮಿನ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡ್ತಾ ಇರ್ಬೋದು ನೀವು, ಬಾದಾಮಿ ಕೂಡ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಅಂದರೆ ಇದು ಕೂಡ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ನಾನೀಗ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗಕ್ಕೆ ಅಂತ ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಡ್ರೈ ಫ್ರೂಟ್ಸ್ಗಳನ್ನ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದಾಗ ಪೌಡರ್ ಥರ ಬರ್ತಾ ಇದೆ. ಈ ರೀತಿ ಕ್ರಂಚಿಯಾಗಿ ಡ್ರೈ ಫ್ರೂಟ್ಸ್ಗಳನ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಪೌಡರ್ನ ನಾವು 2 ತಿಂಗಳುಗಳ ಕಾಲ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡಬಹುದು. ಈ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸ್ಗಳು ಈಗ ಪೂರ್ತಿ ತಣ್ಣಗಾಗಿದೆ. ನಾನೀಗ ಒಂದು ಮಿಕ್ಸಿ ಜಾರ್ಗೆ
ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ಗಳನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ಹೊತ್ತು ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಪೇಸ್ಟ್ ಆಗಿಬಿಡುತ್ತೆ. ಈಗ ಇದು ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ನಾನೀಗ ಒಂದು ಮಿಕ್ಸಿಂಗ್ ಬೌಲಿಗೆ ಜಲ್ಡಿನಲ್ಲಿ ಪೌಡರ್ನ ಜಲ್ಡಿ ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾವು ಡ್ರೈ ಫ್ರೂಟ್ಸ್ಗಳು ಬೆಚ್ಚಗಿದ್ದಾಗಲೇ ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋದರೆ ಅದು ಪೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೂ ಬಿಸಿ ಇರಬಾರ್ದು ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ನಲ್ಲಿ. ಪೂರ್ತಿ ತಣ್ಣಗಾದ ನಂತರ ನಾವು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಪೌಡರ್ ಆಗುತ್ತೆ. ಇದ್ರ ಜೊತೆಗೆ ನಾವು ತುಂಬ ಹೊತ್ತು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಯಾಕಂದರೆ ಮಿಕ್ಸಿ ಬಿಸಿ ಆದ ತಕ್ಷಣ ಡ್ರೈ ಫ್ರೂಟ್ಸ್ಗಳು ಎಣ್ಣೆ ಬಿಟ್ಕೊಳ್ಳುತ್ತೆ, ಅಂದರೆ ಪೇಸ್ಟ್ ಆಗಿ ಟರ್ನ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು 2-3 ರೌಂಡ್ ಮಾತ್ರ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಆಗ ಇದು ಪೌಡರ್ ರೀತಿಯೇ ಇರುತ್ತೆ, ಇಲ್ಲಾಂದರೆ ಇದು ಪೇಸ್ಟ್ ಆಗಿಬಿಡುತ್ತೆ. ಜರಡಿ ಹಿಡ್ದು ಉಳಿದಿರೋ ಅಂಥ ತರಿಯನ್ನು ಸಹ ನಾನು ಮತ್ತೆ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ನಂತರ ನಾನು ಉಳಿದಿರೋಂಥ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ಇದೇ ರೀತಿ ನಾನು ಉಳಿದಿರೋಂಥ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಲಾಸ್ಟಲ್ಲಿ ನಾನು ಉಳಿದಿರೋಂಥ ಈ ಡ್ರೈ ಫ್ರೂಟ್ಸ್ ತರಿ ಜೊತೆಗೆ ಸ್ವಲ್ಪ ಉಳಿದಿರೋಂಥ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಂಡು ಇದ್ರ ಜೊತೆಗೆ 1/4 ಟೇಬಲ್ಸ್ಪೂನ್ ಅರಶಿನದ ಪುಡಿ, ಸ್ವಲ್ಪ ಕೇಸರಿನ ಹಾಕ್ಕೊಂಡು 7-8 ಏಲಕ್ಕಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಪೌಡರಲ್ಲಿ ಅರೋಮಾ ಚೆನ್ನಾಗಿರುತ್ತೆ, ಜೊತೆಗೆ ಕೇಸರಿ ಮತ್ತು ಅರಶಿನ ಹಾಕೋದ್ರಿಂದ ನಾವು ಹಾಲನ್ನು ರೆಡಿ ಮಾಡ್ಕೊಳ್ಳುವಾಗ ಹಾಲಿನ ಕಲರು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಬಾದಾಮ್ ಪೌಡರ್ ಥರ ಫೀಲ್ ಬರುತ್ತೆ. ಹಾಗಾಗಿ ನಾನು ಕೇಸರಿ ಮತ್ತು ಅರಶಿನ ಹಾಕ್ಕೊಂಡಿದ್ದೀನಿ. ನಾನೀಗ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಗ್ರೈಂಡ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಪೌಡರ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾನು ಕೊನೆಯದಾಗಿ ಅರಶಿನ, ಕೇಸರಿ ಮತ್ತು ಏಲಕ್ಕಿನ ಸೇರಿಸಿರೋದ್ರಿಂದ ಎಲ್ಲ ಪೌಡರ್ಗೂ ಆ ಏಲಕ್ಕಿ, ಅರಶಿನ ಮತ್ತು ಕೇಸರಿ ಹೊಂದ್ಕೊಳ್ಬೇಕು. ಆ ರೀತಿ ಇದನ್ನು 5 ನಿಮಿಷಗಳ ಕಾಲ 1 ಸ್ಪೂನ್ನ ಸಹಾಯದಿಂದ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅತಿ ಹೆಚ್ಚು ನ್ಯೂಟ್ರಿಷನ್ಸ್ನ ಹೊಂದಿರುವಂಥ ಹೆಲ್ದಿಯಾದ ಪ್ರೋಟೀನ್ ಮಿಲ್ಕ್ ಪೌಡರ್ ರೆಡಿಯಾಗಿದೆ. ಈಗ ಈ ಮಿಲ್ಕ್ ಪೌಡರ್ನ ಬಳಸಿ ನಾನು ಹಾಲನ್ನು ಯಾವ ರೀತಿ ತಯಾರು ಮಾಡ್ತೀನಿ ಅಂತ ನೋಡೋಣ. ಬನ್ನಿ, ನಾನು ಹಾಲನ್ನು ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೆ, ಅಂದರೆ ಕಾಯೋದಕ್ಕೆ ಇಟ್ಟಿದ್ದೆ. ಹಾಲು 1 ಕುದಿ ಬಂದ ನಂತರ ನಾನು ಇದಕ್ಕೆ 2 ಟೇಬಲ್ಸ್ಪೂನ್ ಆಗುವಷ್ಟು ಈ ಮಿಲ್ಕ್ ಪೌಡರ್ನ ಸೇರಿಸಿ 1 ಸ್ಪೂನ್ನ ಸಹಾಯದಿಂದ ಅಲ್ಲಲ್ಲೇ ತಿರುಗಿಸ್ಕೊಂಡು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ತೀನಿ. ಅಂದರೆ ಮಿಲ್ಕ್ ಪೌಡರ್ನಲ್ಲಿರೋ ಅಂಥ ಎಲ್ಲ ಪ್ರೋಟೀನ್ ಹಾಲಲ್ಲಿ ಬಿಟ್ಕೊಳ್ಬೇಕು ಅಲ್ಲಿ ತನಕ. ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ನಂತರ ನಾನು 1 ಫಿಲ್ಟರ್ನ ಬಳಸಿ ಹಾಲನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ಹಾಲು ಅಂದರೆ ಪ್ರೋಟೀನ್ ಯುಕ್ತ ಹಾಲು ರೆಡಿಯಾಗಿದೆ. ನೋಡಿದ್ರೆ ಅಲ್ವಾ ಸ್ನೇಹಿತರೆ, ಈ ಹೆಲ್ದಿಯಾದ ಅತಿ ಹೆಚ್ಚು ನ್ಯೂಟ್ರಿಷನ್ನ ಹೊಂದಿರುವಂಥ ಪ್ರೋಟೀನ್ ಪೌಡರ್ನ ನಾವು ಮನೆಯಲ್ಲೇ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ. ಹಾಗಾದರೆ ಇವತ್ತು ನಾನು ಶೇರ್ ಮಾಡಿರುವಂಥ ಈ ಹೆಲ್ದಿಯಾದ ಅತಿ ಹೆಚ್ಚು ನ್ಯೂಟ್ರಿಷನ್ನ ಹೊಂದಿರುವಂತಹ ಪ್ರೋಟೀನ್ ಮಿಲ್ಕ್ ಪೌಡರ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನೀವು ಕೂಡ ಒಮ್ಮೆ ನಿಮ್ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಖಂಡಿತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಅಥವಾ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ನನ್ನ ಚಾನಲ್ನಲ್ಲಿ ಬರೋ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.